नमस्कार स्नेहितरे एल्लरिगू स्टडीज कन्नड यूट्यूब चानल गे हार्दिक स्वागत स्नेहितरे इंदिन वीडियोदल्ली नावु आगस्ट 1 करंट अफेयर्स अन्नु एमसीक्यू रूपदल्ली चर्चे माड्ता होगोण चर्चे माडोक्किंत मुंचितवागि यारु नम्म चानल गे होसबगिद्रे चानल सब्स्क्राइब माडि शेर माडि मत्तु बेल ऐकान क्लिक माडि बिकॉज़ नावु वीडियो माडिदाग निमगे बेग नोटिफिकेशन बरुत्ते स्नेहितरे मोदल प्रश्न एनु अंत केळिद्रे नोड्रि भारतवु अंटार्क्टिकागे मोदल भारतीय वैज्ञानिक यात्रेयन्नु यावाग प्रारंभिसितु अंत प्रश्न केळिद्रे सो दैट इदक्के सरियाद उत्तर मोदलने आप्शन 1981 इदक्के सरियाद उत्तर आदरे ई ओंदु प्रश्ने याके केळलागित्तु नोडि न्यूस पेपर अल्ली आर्टिकल काणिसिकोंडित्तु निम्म प्रजावाणियल्लि अंटार्टिक संशोधनेगे बिगि नीति अंत ई तर ओंदु आर्टिकल न्यूस पेपर अल्ली काणिसिकोंडिद्रिंदागि ई ओंदु प्रश्नेयन्नु केळलागित्तु एस इदर बग्गे नावु सविस्तारवागि डिस्कशन माड्ता होगोण ನೋಡ್ರಿ ಇತ್ತೀಚೆಗೆ ಅಂಟಾರ್ಟಿಕಾ ಖಂಡದಲ್ಲಿ ಭಾರತ ನಡೆಸುವ ಸಂಶೋಧನಾ ಚಟುವಟಿಕೆಗಳನ್ನು ಕಾನೂನು ಮೂಲಕ ನಿಯಂತ್ರಿಸುವ ಮಸೂದೆಯು ಲೋಕಸಭೆಯಲ್ಲಿ ಚರ್ಚೆ ಇಲ್ಲದೆ ಅಂಗೀಕಾರ ಪಡೆಯಿತು ಅಂದರೆ ರೀಸೆಂಟ್ಲಿ ಭಾರತ ಏನು ಅಂಟಾರ್ಟಿಕಾ ಖಂಡದಲ್ಲಿ ಸಂಶೋಧನೆಗಳು ಮಾಡ್ತಾ ಇದೆ ಆ ಚಟುವಟಿಕೆಗಳನ್ನು ಕಾನೂನು ಮೂಲಕ ನಿಯಂತ್ರಣ ಮಾಡುವಂತ ಒಂದು ಮಸೂದೆಗೆ ರೀಸೆಂಟ್ಲಿ ಲೋಕಸಭೆಯಲ್ಲಿ ಒಂದು ಪಾಸ್ ಮಾಡಲಾಗಿರುವಂತದ್ದು ಏಕೆಂದರೆ ಈ ಮಸೂದೆಯು ಭಾರತದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಲಾಭ ನಿರ್ದೇಶಿಸುವಂತದ್ದು ಆಗಿರಲ್ಲ ಸೋ ಆದರಿಂದಾಗಿ ಈ ಒಂದು ಮಸೂದೆ ಮೇಲೆ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕಾರವನ್ನು ಪಡೆದಿರುವಂತದ್ದು ಇನ್ನು ಈ ಅಂಟಾರ್ಟಿಕ ಖಂಡದ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ ಅಂಟಾರ್ಟಿಕ ಖಂಡದ ಒಂದು ವಿಶೇಷತೆಗಳು ಏನಿದಾವೆ ಅಂತ ನೋಡ್ರಿ ಭೂಗೋಳದ ದಕ್ಷಿಣ ತುದಿ ಯಾವುದಪ್ಪ ಅಂದ್ರೆ ನಾವು ಅಂಟಾರ್ಟಿಕ ಖಂಡ ಅಂತ ಹೇಳ್ತೀವಿ ಅಂದರೆ ಈಗ ನಾವು ಈ ಥರ ವರ್ಲ್ಡನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ದಕ್ಷಿಣ ತುದಿಯಲ್ಲಿ ಯಾವ ಖಂಡ ಕಂಡು ಬರ್ತಂದ್ರೆ ಅಂಟಾರ್ಟಿಕ ಖಂಡ ಕಂಡು ಬರೋದಾಗಿ ನಾವು ಭೂಗೋಳದ ದಕ್ಷಿಣ ತುದಿಯಲ್ಲಿ ಯಾವುದಪ್ಪ ಅಂತಂದ್ರೆ ಅಂಟಾರ್ಟಿಕ ಖಂಡ ಅಂತ ನಾವು ಹೇಳ್ತೀವಿ ಇನ್ನು ಈ ಖಂಡಕ್ಕೆ ಹಲವಾರು ಒಂದು ಹೆಸರುಗಳಿಂದ ಕೂಡ ಕರೀತಾರೆ ಯಾವ ಹೆಸರುಗಳಿಂದ ಕರೀತಾರೆ ಒಂದು ನಿರ್ಜನ ಖಂಡ ಅಂತೂ ಕೂಡ ಈ ಒಂದು ಖಂಡಕ್ಕೆ ಕರೆಯಲಾಗ್ತದೆ ತದನಂತರದಲ್ಲಿ ಶ್ವೇತ ಖಂಡ ಅಂತೂ ಕೂಡ ಕರೀತಾರೆ ನಂತರ ಹಿಮದ ಮರುಭೂಮಿ ಅಂತ ಕೂಡ ಕರೆಯಲಾಗುತ್ತದೆ ಯಾಕಂದರೆ ಅಲ್ಲಿ ಹಿಮಾಲಯ ಕೂಡ ಜಾಸ್ತಿ ಆವರಿಸಿಕೊಂಡಿರ್ತದೆ ತದನಂತರದಲ್ಲಿ ದುರ್ಗ ಖಂಡ ಅಂತವನ್ನು ಕೂಡ ಈ ಒಂದು ಖಂಡಕ್ಕೆ ಕರೆಯಲಾಗ್ತದೆ ಇನ್ನೊಂದು ಹೆಸರು ಯಾವುದಪ್ಪ ಅಂದ್ರೆ ಅತಿ ಎತ್ತರದ ಖಂಡನು ಕೂಡ ಎಂಬ ಹೆಗ್ಗಳಿಕೆಯ ಪಾತ್ರವಾಗಿರುವುದು ಯಾವುದಪ್ಪ ಅಂದ್ರೆ ಅಂಟಾರ್ಟಿಕ ಖಂಡ ಅಂತ ನಾವು ಹೇಳ್ತೀವಿ ಇನ್ನು ಈ ಖಂಡಕ್ಕೆ ಮೊದಲ ತಲುಪಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ನಾರ್ವೆ ದೇಶದ ಅಮುಂಡ್ಸನ್ ನೋಡ್ರಿ ಅಂದರೆ ಅಂಟಾರ್ಟಿಕ ಖಂಡಕ್ಕೆ ಮೊದಲ ಬಾರಿಗೆ ತಲುಪಿರುವಂಥ ವ್ಯಕ್ತಿ ಯಾರಂದ್ರೆ ನಾರ್ವೆ ದೇಶದ ಅಮುಂಡ್ಸನ್ ಅಂತ ಹೇಳ್ತೀವಿ ಅದು ಎಷ್ಟನ್ನಂದ್ರೆ 1911 ಈ ಒಂದು ಖಂಡಕ್ಕೆ ತಲುಪಿರ್ತಾರೆ ಅವರು ನಂತರದಲ್ಲಿ ಜಗತ್ತಿನ ಹಲವಾರು ದೇಶಗಳು ಅಲ್ಲಿರುವ ಹಿಮದ ಕೆಳಗೆ ಹುದುಗಿರುವ ಖನಿಜ ಸಂಪನ್ಮೂಲಗಳನ್ನು ಕಬಳಿಸಲು ಹಲವಾರು ದೇಶಗಳು ಸಾವು ನೋವುಗಳನ್ನು ಲೆಕ್ಕಿಸದೆ ಭೂಭಾಗಗಳನ್ನು ಗುರುತಿಸಿಕೊಂಡು ಧ್ವಜ ಹಾರಿಸಿದವು ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವ್ಯಕ್ತಿ ತಲುಪಿದ ನಂತರ ಹಲವಾರು ದೇಶಗಳು ಈ ಅಂಟಾರ್ಟಿಕ ಖಂಡಕ್ಕೆ ತಲುಪ್ತವೆ ಅಲ್ಲಿರುವಂಥ ಈ ಒಂದು ಖನಿಜ ಸಂಪನ್ನಗಳನ್ನು ಕಬಳಿಸೋಕೆ ಹಲವಾರು ಪ್ರಯತ್ನಗಳು ಕೂಡ ನಡೀತಿದ್ದಾವೆ ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಲ್ಲಿ ಒಂದು ದೇಶಗಳ ನಡುವೆ ಗರ್ಜನೆಗಳು ಉಂಟಾಗುತ್ತವೆ ಸೊ ಇಂಥ ಗರ್ಜನೆಗಳನ್ನು ತಡೆಗಟ್ಟೋಗೋಸ್ಕರ 1959 ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಳ್ತವೆ ನೋಡ್ರಿ 1959 ಘರ್ಷಣೆಗಳು ಆಗೋದರಿಂದಾಗಿ ಒಂದು ಒಪ್ಪಂದಕ್ಕೆ ಮಾಡ್ಕೋತಾರೆ ಅದಕ್ಕೆ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಲತ್ತದೆ ಆ ಒಂದು ಒಪ್ಪಂದಕ್ಕೆ ಭಾರತ ಸೇರಿದಂತೆ ಒಟ್ಟು 30 ದೇಶಗಳು ಸಹಿ ಹಾಕ್ತವೆ ಎಷ್ಟಲ್ರಿ ಆ 1959 ಭಾರತ ಸೇರಿದಂತೆ ಒಟ್ಟು 30 ದೇಶಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತವೆ ಯಾಕೆಂದರೆ ನಾವು ಇಲ್ಲಿ ಘರ್ಷಣೆಯನ್ನು ಬಿಟ್ಟು ಶಾಂತಿಯುತವಾಗಿ ಇಲ್ಲಿರುವಂಥ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಲತ್ತದೆ ಆದರೆ ಈ ಒಂದು ಒಪ್ಪಂದ 1959 ಏನು ಒಪ್ಪಂದ ಮಾಡಿಕೊಂಡ್ರಲ್ಲ ಈ ಒಪ್ಪಂದ ಏನು ನಿರ್ಬಂಧಗಳನ್ನು ಹಾಕ್ತದೆ ಎಲ್ಲ ರಾಷ್ಟ್ರಗಳ ಮೇಲಂದ್ರೆ ನೋಡಲಿ ಅಂಟಾರ್ಟಿಕ ಖಂಡವು ಯಾವುದೊಂದು ದೇಶದ ಸತ್ವ ಅಲ್ಲ ಅದು ಇಡೀ ಜಗತ್ತಿಗೆ ಸೇರಿದ ನಿಸರ್ಗ ಆಸ್ತಿ ಅಂತ ಈ ಒಂದು ಒಪ್ಪಂದದ ಮೂಲಕ ತಿಳಿಸಲಾಗ್ತದೆ ಅಂದರೆ ಕೇವಲ ಅಂಟಾರ್ಟಿಕ ಖಂಡ ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ ಇಲ್ಲಿ ಎಲ್ಲ ರಾಷ್ಟ್ರಗಳು ಬಂದು ಖನಿಜ ಸಂಪನ್ಮೂಲಗಳಿಗೋಸ್ಕರ ಸಂಶೋಧನೆಯನ್ನು ನಡೆಸಬಹುದು ಅಂತ ಈ ಒಂದು ಒಪ್ಪಂದದ ಮೂಲಕ ಅಲ್ಲಿ ಒಪ್ಪಂದ ಮಾಡಿಕೊಳ್ಳುತ್ತದೆ ತದನಂತರದಲ್ಲಿ ಅಲ್ಲಿ ಏನೇ ನಿರ್ಬಂಧ ಹೇಳ್ತಂದ್ರೆ ಒಂದು ಮಿಲಿಟ್ರಿಗೆ ಅಲ್ಲಿ ಪ್ರವೇಶವನ್ನು ಮಾಡಬಾರ್ದು ಅಂತ ಹೇಳ್ತದೆ ನಂತರದಲ್ಲಿ ಗಣಿಗಾರಿಕೆಯನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ನಡೆಸಬಾರ್ದು ಅಂತ ಹೇಳ್ತದೆ ತದನಂತರದಲ್ಲಿ ಅಲ್ಲಿ ಸಾಗರದ ಒಂದು ಸುತ್ತಲಿರುವಂಥ ಸಾಗರದಲ್ಲಿ ಮೀನುಗಾರಿಕೆ ಕೂಡ ಅವಕಾಶವನ್ನು ನಿರ್ಬಂಧ ಮಾಡ್ತದೆ ಮತ್ತು ಪರಮಾಣು ಬಾಂಬುಗಳಾಗಿರ್ಬೋದು ಮತ್ತು ಈ ಥರ ಒಂದು ಪರಮಾಣು ಅನ್ನೋ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಸ್ಫೋಟಗೊಳಿಸಬಾರದು ಅಂತ
1959 ओपंदर वो राष्ट्र मेले निर्बंध हेरतद इना इला नाक अंटार्टिक खंड विशेषते नरदे अंटार्टिक खंडली राष्ट्र वो यहाँ प्रयत्न अद्र बेकी इन नम भारत कूड़ा अंटार्टिक खंडदे यहाँ संशोधन प्रयत्न पड़ता नोड़ी 1981 मोदल बारे भारत ऐनमे अंटार्टिक खंड के वो यात्रा कईगत इष्टल 1981 तदनंतर 1983 भारत अली संशोधना केंद्र कूड़ा स्थापने आ संशोधना केंद्र यहाँ दक्षिण गंगोत्री अंत ना हेती नोड़ी 1981 मोदल प्रयत्न आता नरदे 1983 दक्षिण गंगोत्री केंद्र स्थापने नंतर मतनते मुदे 1989 इन संशोधना केंद्र स्थापने भारत अब यदप अरे मैत्री अंत ना हेती वटारे 1983 1989 संशोधना केंद्र दक्षिण गंगोत्री इन मैत्री अंत ना हेती नंतर 2012 भारत कूड़ा इन संशोधना केंद्र स्थापने अब यदप अरे भारतीय अंत ना हेती वटारे दक्षिण अंदर इवदप अरे अंटार्टिक खंडली भारत मूर संशोधना केंद्र स्थापित वो दक्षिण गंगोत्री एरनेवदप अरे भारती मूरनेवदप अरे मैत्री अंत ना हेती इली दक्षिण गंगोत्री 1983 स्थापने यह मैत्री अब 1989 अली कार्यारंभ नंतर भारतीय अब 2012 कार्यारंभ नंतर कार्यक्रम अड़ी वायुमंडल जैविक भूमि रासायनिक वैज्ञानिक वैद्यकीय विज्ञान भारत अध्ययन संशोधना मूलक केंद्र मूलक भारत अली रासायनिकबू वैद्यकीय विज्ञानबूर मुंत संशोधन भारत है ನಂತರ November 15, 2021 ಅಂಟಾರ್ಟಿಕಾಗೆ ಭಾರತ ಎಷ್ಟಪ್ಪ ಅಂದ್ರೆ 41 ವೈಜ್ಞಾನಿಕ ಯಾತ್ರೆಗಳನ್ನು ನಡೆಸಿರುವಂತದ್ದು ನೋಡಿ ಭಾರತದ 1981 ಅದರ ಒಂದು ಜರ್ನಿಯನ್ನು ಸ್ಟಾರ್ಟ್ ಆಯಿತು ಅಂಟಾರ್ಟಿಕ ಖಂಡಕ್ಕೆ 2021 November 15 ವರೆಗೆ ಭಾರತ ಎಷ್ಟು ಬಾರಿ ಯಾತ್ರೆಗಳನ್ನು ಕೈಗೊಂಡಿದ್ರೆ ಅದು 41 ಬಾರಿ ಅಂತ ನಾವು ಹೇಳ್ತೀವಿ ನೋಡಿ ಯಾವ ತರ ನಾವು ಆರ್ಟಿಕಲ್ ಡಿಸೈನ್ ಮಾಡಿದ್ವಿ ಇಲ್ಲಿ ಅಂಟಾರ್ಟಿಕ ಖಂಡದ ಬಗ್ಗೆ ಸ್ವಲ್ಪ ವಿಶೇಷತೆ ತಿಳ್ಕೊಂಡಿವಿ ನಂತರ ಜಗತ್ತಿನಲ್ಲಿನ ರಾಷ್ಟ್ರಗಳು ಯಾವ ತರ ಪ್ರಯತ್ನ ಪಟ್ಟಿವೆ ನಂತರದಲ್ಲಿ ಭಾರತ ಕೂಡ ಯಾವ ತರ ಪ್ರಯತ್ನ ಪಡ್ತು ಭಾರತದ ಯಾವ ಕೇಂದ್ರಗಳು ಅಲ್ಲಿ ಕಂಡುಬರ್ತವ ಅನ್ನೋದರ ಕುರಿತು ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಅದೇ ರೀತಿಯಲ್ಲಿ ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ನೀವು ಈ ಒಂದು ನಂಬರ್ಗೆ ಪೇ ಮಾಡಿದನ್ನು ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು ಅದು ನೀವು ಯಾವ ತರ ಪೇ ಮಾಡಬೇಕಂದ್ರೆ ಫೋನ್ ಪೇ ಮಾಡಬಹುದು ಗೂಗಲ್ ಪೇ ಮಾಡಬಹುದು ಅಥವಾ ಪೇಟಿಎಂ ಮಾಡಬಹುದು ಅಥವಾ ಭೀಮ್ ಯುಪಿಐ ಮೂಲಕ ಅದು ಕೂಡ ನೀವು ಮಾಡಬಹುದು ಆದರೆ ನಿಮಗೆ ಇಲ್ಲಿ ಚಾರ್ಜಸ್ ಎಷ್ಟಾಗುತ್ತೆ ನೋಡಿದ್ರೆ ಫಾರ್ 15 ಡೇಸ್ ಅಮೌಂಟ್ ಕೊಟ್ಟಿದ್ದಾರೆ ಫಾರ್ 1 ಮಂತ್ ಕೊಟ್ಟಿದ್ದಾರೆ ಜಾನಿಂದ ಜುಲೈ ಕೊಟ್ಟಿದ್ದಾರೆ ಆಮೇಲೆ ಡಿಸೆಂಬರಿಂದ ಜುಲೈ ಕೊಟ್ಟಿದ್ದಾರೆ ಆಮೇಲೆ ಜುಲೈ 2021 ಇದ್ಕೊಂಡು ಜುಲೈ 15, 2022 ವರೆಗೆ ಎಷ್ಟಾಗುತ್ತೆ ಅಂತ ಅಮೌಂಟನ್ನು ಕೊಟ್ಟಿದ್ದಾರೆ ಇದನ್ನು ಪೇ ಮಾಡಿದನ್ನು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ ನೋಟ್ಸ್ಗಳನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈಗ ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತೋಣ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಶ್ನೆ ಹೇಳ್ತಿದ್ದೀರಾ ಇತ್ತೀಚೆಗೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಜರ್ಮಿ ಲಾಲ್ರಿ ನುಂಗಾ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ವೇಟ್ ಲಿಫ್ಟಿಂಗ್ ಇದಕ್ಕೆ ಸರಿಯಾದ ಉತ್ತರ ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನೋಡ್ರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ 19ರ ಯುವಕನಿಂದ ಭಾರತಕ್ಕೆ ಎರಡನೇ ಚಿನ್ನದ ಪದಕ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತು ಎಸ್ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಮಿಜೋರಾಂನ ಐಜ್ವಾಲ್ ಮೂಲದ 19 ವರ್ಷದ ಜರ್ಮಿ ಪುರುಷರ ಒಂದು 67 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿರುವಂಥದ್ದು ಅಂದರೆ ಭಾರತಕ್ಕೆ ಈಗಾಗಲೇ ಎರಡು ಚಿನ್ನದ ಪದಕಗಳು ಲಭಿಸಿದವೆ ಒಂದು ಮೀರಾಬಾಯಿ ಚಾನ್ ಅವರು ತಂದುಕೊಟ್ಟಿರುವಂಥದ್ದು ಅದು ಎಷ್ಟರಲ್ಲಿ ಅಂದರೆ 49 ಕೆಜಿ ವಿಭಾಗದಲ್ಲಿ ಇನ್ನು ಇನ್ನೊಬ್ಬರು ಯಾರು ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ ಅಂದರೆ ಜರ್ಮಿ ಅನ್ನೋರು ಇವರು ಪುರುಷರ ವಿಭಾಗದಲ್ಲಿ 67 ಕೆಜಿಯಲ್ಲಿ ಒಂದು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿರುವಂಥದ್ದು ಇವರು ಒಟ್ಟು ನೋಡ್ರಿ 300 ಕೆಜಿ ಭಾರವನ್ನು ಎತ್ತಿದರು ಯಾರು ಜರ್ಮಿಯವರು ಇನ್ನು ಇಲ್ಲಿವರೆಗೆ ಭಾರತಕ್ಕೆ ಎಷ್ಟು ಪದಕಗಳು ಬಂದಿದೆ ಅನ್ನೋದು ಕೂಡ ಕುರಿತು ನಾವು ಡಿಸ್ಕಷನ್ ಮಾಡ್ತೋಣ ನೋಡ್ರಿ ವೇಟ್ ಲಿಫ್ಟಿಂಗ್ನಲ್ಲಿ ಗೆದ್ದಿರುವ ಪದಕಗಳು ಮೊದಲನೇದಾಗಿ ಯಾರಪ್ಪ ಅಂದರೆ ಮೀರಾಬಾಯಿ ಚಾನು ಇವರು ವೇಟ್ ಲಿಫ್ಟಿಂಗಲ್ಲೇ ಚಿನ್ನದ ಪದಕ ಗೆದ್ದಿರುವಂಥದ್ದು ಅದು ಎಷ್ಟು ಒಂದು ವಿಭಾಗದಲ್ಲಿ ಅಂದರೆ 49 ಕೆಜಿ ವಿಭಾಗದಲ್ಲಿ ಇನ್ನು ಈಗಾಗಲೇ ಡಿಸ್ಕಷನ್ ಮಾಡಿದಾಗೆ ಇನ್ನೊಬ್ಬರು ಯಾರಂದರೆ ಜರ್ಮಿ ಅವರು ಇವರು ಎಷ್ಟರಲ್ಲಿ ಅಂದರೆ ಚಿನ್ನದ ಪದಕ ತಂದುಕೊಟ್ಟಿರುವಂಥದ್ದು ಇನ್ನು ಯಾವ ವಿಭಾಗ ಅಂದರೆ 47 ಕೆಜಿ
ಒಂದು ವಿಭಾಗದಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿರುವಂಥದ್ದು. ತದನಂತರದಲ್ಲಿ ಬಿಂದ್ಯಾ ರಾಣಿಯವರು ಕೂಡ ನಮ್ಮ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿರುವಂಥದ್ದು, ಅದು ಯಾವ ವಿಭಾಗದಲ್ಲಿ 55 kg ಅಂತ ನಾವು ಹೇಳ್ತೀವಿ. ಇನ್ನು ಕನ್ನಡಿಗ ಗುರುರಾಜ್ ಪೂಜಾರಿಯವರು ಕೂಡ ನಮ್ಮ ಭಾರತಕ್ಕೆ ಒಂದು ಕಂಚಿನ ಪದಕವನ್ನು ತಂದುಕೊಟ್ಟಿರುವಂಥದ್ದು, ಅದು 61 kg ಅಂತ ಹೇಳ್ತೀವಿ. ಇನ್ನು ಸಂಕೇತ್ ಮಹಾದೇವ ಸರ್ಗಾರ್ ಅವರು ಬೆಳ್ಳಿ ಪದಕವನ್ನು ತಂದುಕೊಟ್ಟಿರುವಂಥದ್ದು, ಅದು 55 kg ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ನಾವೇನು ಹೇಳ್ತೀವಿ, ವೇಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ದೊರೆತಿರುವಂಥ ಪದಕಗಳು ಎಲ್ಲಿ, ಕಾಮನ್ವೆಲ್ತ್ ಕ್ರೀಡಾಕೂಟ 2022 ಸಾಲಿನಲ್ಲಿ. ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡ್ಬೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಹೇಳ್ತಿದ್ರೆ, ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಜುಲೈ 30, ಇದಕ್ಕೆ ಸರಿಯಾದ ಉತ್ತರ. ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಾಗಿತ್ತು ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ, ಮಾನವ ಕಳ್ಳ ಸಾಗಾಣಿಕೆ ಜಾಗೃತಿ ಅಗತ್ಯ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಎಸ್, ಇದರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೋಗೋಣ. ನೋಡ್ರಿ, ಜುಲೈ 30ರಂದು ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನವನ್ನು ಆಚರಣೆ ಮಾಡಲಾಗುತ್ತೆ. 2010ರಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳು ಇದನ್ನು ಕೊನೆಗಾಣಿಸಲು ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಂಡು ವಿಶ್ವಸಂಸ್ಥೆಗೆ ಒಂದು ಆಗ್ರಹ ಮಾಡಿದವು. ಎಷ್ಟರಲ್ಲಿ? 2010ರಲ್ಲಿ. ನಂತರದಲ್ಲಿ ವಿಶ್ವಸಂಸ್ಥೆ ಈ ಒಂದು ದೇಶಗಳ ಒಂದು ಆಗ್ರಹವನ್ನು ಪರಿಗಣನೆ ತೆಗೆದುಕೊಂಡು ಬಿಟ್ಟು 2013ರಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋಗೋಸ್ಕರ, ಈ ಒಂದು ಕಳ್ಳ ಸಾಗಾಣಿಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಗೋಸ್ಕರ 2013ರಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡುತ್ತೆ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಜುಲೈ 30ರಂದು ಮಾನವ ಕಳ್ಳ ಸಾಗಾಣಿಕೆ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ನಂತರದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಎಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಮಾನವ ಕಳ್ಳ ಸಾಗಾಣಿಕೆ ಎಂದರೆ ನೋಡಿರಲಿ, ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರೇ ಆಗಿರ್ಬೋದು ಅಥವಾ ಪುರುಷರ ಆಗಿರ್ಬೋದು, ಇವರನ್ನು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಕಳ್ಳ ಸಾಗಾಣಿಕೆ ಮಾಡುವುದನ್ನು ನಾವೇನು ಕರಿತೀವಿ ರೀ, ಮಾನವ ಕಳ್ಳ ಸಾಗಾಣಿಕೆ ಅಂತ ಕರಿತೀವಿ. ಇನ್ನು ಭಾರತದಲ್ಲಿ ಯಾವ ಥರ ಈ ಥರ ಒಂದು ಕೆಲಸವನ್ನು ಮಾಡುವಂಥ ಮನುಷ್ಯರಿಗೆ, ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಯಾವ ಥರ ಶಿಕ್ಷೆ ಇದೆ ನೋಡಿರಲಿ, 7 ವರ್ಷದವರೆಗೆ ಅವರಿಗೆ ಕಠಿಣ ಜೈಲು ಶಿಕ್ಷೆಯನ್ನು ಕೊಡ್ಬೋದು, ಜೊತೆಯಲ್ಲಿ ಅವರಿಗೆ ದಂಡನೂ ಕೂಡ ವಿಧಿಸಬಹುದು. ಇವೆರಡೂ ಕೂಡ ನಮ್ಮ ಭಾರತದಲ್ಲಿರುವಂಥ ಶಿಕ್ಷೆಗಳಂತ ಹೇಳ್ತೀವಿ. ನಂತರದಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಜುಲೈ 30, 2022ರಂದು ನೋಡಿರಲಿ, ಅಂದರೆ ಜುಲೈ 30, 2022ರಂದು ಮಾದಕ ಮತ್ತು ವಸ್ತು ಕಳ್ಳ ಸಾಗಾಣಿಕೆ ಮತ್ತು ರಾಷ್ಟ್ರೀಯ ಭದ್ರತೆ ಕುರಿತು ಸಮ್ಮೇಳನವನ್ನು ಕೂಡ ಉದ್ಘಾಟನೆ ಮಾಡಿದರು. ಯಾರು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಇನ್ನು ಇಲ್ಲಿ ಯಾವ್ದು ಬರ್ತದೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, NCB ಅಂತ ಕರಿತೀವಿ. ಇದು ಸ್ಥಾಪನೆ ಎಷ್ಟರಲ್ಲಿ ಮಾಡ್ತಾರೆ, 1986ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಇನ್ನು ಇದು ಯಾವ ಸಚಿವಾಲಯದಲ್ಲಿ ಬರ್ತಂದ್ರೆ, ಕೇಂದ್ರ ಇದು ನೋಡ್ರಲ್ಲಿ ಗೃಹ ಸಚಿವಾಲಯ ಅಡಿಯಲ್ಲಿ ಒಂದು ಕಾರ್ಯನಿರ್ವಹಿಸುವಂಥ ಸಂಸ್ಥೆ ಅಂತ ಹೇಳ್ತೀವಿ. ನಂತರದಲ್ಲಿ ಇದರ ಕೆಲಸ ಏನಂದ್ರೆ, ಒಂದು ಕೇಂದ್ರ ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಯಾಗಿ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡುತ್ತದೆ. ಯಾವುದು? ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ನಾವು ಹೇಳ್ತೀವಿ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡ್ತಾ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದ್ರೆ, ಚಾಬಾರ್ ಬಂದರು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಇರಾನ್, ಇದಕ್ಕೆ ಸರಿಯಾದ ಉತ್ತರ. ಎಸ್, ಇದರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡ್ತೋಣ. ನೋಡ್ರಿ, ಜುಲೈ 31, 2022ರಂದು ಮುಂಬೈನಲ್ಲಿ ಸರ್ಬಾನಂದ್ ಸೋನೋವಾಲ್ ಕೇಂದ್ರ ಶಿಪ್ಪಿಂಗ್ ಮಂತ್ರಿ ಮತ್ತು ಶಿಪ್ಪಿಂಗ್ ರಾಜ್ಯ ಸಚಿವ ಶ್ರೀಪಾದ್ ನಾಯಕ್ ಅವರು ಚಹಬಾರ್ ಡೇ ಸಮ್ಮೇಳನವನ್ನು ಪ್ರಾರಂಭಿಸಿದರು. ಎಷ್ಟರಲ್ಲಿ? 2022 ಜುಲೈ 31ರಂದು. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಚಾಬಾರ್ ಬಂದರ ಮೇಲೆ. ಏನೋ ನೋಡ್ರಿ, ಚಾಬಾರ್ ಬಗ್ಗೆ ನಾವು ಮಾತಾಡ್ತಾ ಬಂದಿರೋ, ಭಾರತ ಮತ್ತು ಇರಾನ್ 2016ರಲ್ಲಿ ಶಹೀದ್ ಬೇಷ್ಟಿ ಬಂದರನ್ನು ನವೀಕರಿಸಲು ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ಅಂದರೆ ಚಾಬಾರ್ ಬಂದಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಇರಾನ್ ನಡುವೆ 2016ರಲ್ಲಿ ಒಂದು ಒಪ್ಪಂದವನ್ನಾಗುತ್ತೆ. ನಂತರದಲ್ಲಿ ನೋಡ್ರಿ, 2016ರಲ್ಲಿ ಭಾರತ ಮತ್ತು ಇರಾನ್ ಮತ್ತು ಅಫ್ಘಾನಿಸ್ತಾನಗಳು ಚಾಬಾರ್ ಬಂದರು ಅಭಿವೃದ್ಧಿಪಡಿಸಲು ತ್ರಿಪಕ್ಷೀಯ ಒಪ್ಪಂದಕ್ಕೆ ಕೂಡ ಸಹಿಯನ್ನು ಹಾಕ್ತವೆ. ನಂತರದಲ್ಲಿ ಭಾರತ 2017ರಲ್ಲಿ ಏನು ಮಾಡ್ತದೆ ನೋಡ್ರಿ, ಭಾರತವು ಈ ಒಂದು ಚಾಬಾರ್ ಬಂದರಿನ ಮೂಲಕ ಗೋಧಿಯನ್ನು ಅಫ್ಘಾನಿಸ್ತಾನಕ್ಕೆ ಸಾಗಾಣಿಕೆಯನ್ನು ಮಾಡ್ತದೆ. 2016ರಲ್ಲಿ ಒಪ್ಪಂದ ಆಯಿತು. ನಂತರ 2016ರಲ್ಲಿ ಭಾರತ 2017ರಲ್ಲಿ ಭಾರತ ಏನು ಮಾಡುತ್ತೆ, ಈ ಒಂದು ಗೋಧಿಯನ್ನು ಅಫ್ಘಾನಿಸ್ತಾನಕ್ಕೆ ಈ ಒಂದು ಬಂದರಿನ ಮೂಲಕ ಸಾಗಾಣಿಕೆ ಮಾಡುತ್ತದೆ. ನಂತರ ಏನು ಚಾಬಾರ್ ಬಂದರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಈ ಒಂದು ಚಾಬಾರ್ ಎಲ್ಲಿ ಬಂದರು ಎಲ್ಲಿ ಕಂಡು ಬರ್ತಂದ್ರೆ, ಒಮನ್ ಕೊಲ್ಲಿ ಎಲ್ಲಿ ಕಂಡು ಬರ್ತವೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಕ್ಟು. ಚಾಬಾರ್ ಬಂದರು ಎಲ್ಲಿ ಕಂಡು ಬರುತ್ತೆ? ಒಮನ್ ಗಲ್ಫಲ್ಲಿ ಕಂಡು ಬರುತ್ತೆ. ನಂತರ ಇದು ಪಾಕಿಸ್ತಾನ್ ಗ್ವಾದಾರ್ ಬಂದರಿನಿಂದ 72 ಕಿಲೋಮೀಟರ್ ದೂರದಲ್ಲಿ ಕಂಡು ಬರುತ್ತೆ. ಒಂದು ಏನು ವಿಶೇಷತೆ ಅಂದ್ರೆ, ಈ ಒಂದು ಚಾಬಾರ್ ಬಂದರನ್ನು ಅಭಿವೃದ್ಧಿಪಡಿಸಿರುವಂಥ ರಾಷ್ಟ್ರ ಯಾವುದಂದ್ರೆ ನಮ್ಮ ಭಾರತ ಅಂತ ಹೇಳ್ತೀವಿ. ಇನ್ನು ಇದು ಎಲ್ಲಿ ಕಂಡು ಬರುತ್ತೆ, ಇರಾನ್ ದೇಶದಲ್ಲಿ ಕಂಡು ಬರುತ್ತೆ.
ತದನಂತರದಲ್ಲಿ ಗ್ವಾದರ್ ಪೋರ್ಟ್ ಒಂದಿದೆ. ಈ ಒಂದು ಗ್ವಾದರ್ ಪೋರ್ಟ್ ಯಾವ ರಾಷ್ಟ್ರ ಅಭಿವೃದ್ಧಿಪಡಿಸಿದ್ರೆ ಚೀನಾ ದೇಶ ಅಂತ ಹೇಳ್ತೀವಿ. ಇದು ಎಲ್ಲಿ ಪಾಕಿಸ್ತಾನದಲ್ಲಿ ಬರುವಂಥ ಬಂದರ್ ಅಂತ ಹೇಳ್ತೀವಿ. ನಾವು ಈ ಚಾಬಾರ್ ಬಂದರ ಅಭಿವೃದ್ಧಿಪಡಿಸಿದರೆ ಚೀನಾ ಏನು ಮಾಡುತ್ತೆ, ಅದಕ್ಕೆ ಒಂದು ಗ್ವಾದರ್ ಕೋಟವನ್ನು ಕೂಡ ಅಭಿವೃದ್ಧಿಪಡಿಸ್ತದೆ. ನಂತರದಲ್ಲಿ ಇದು ಒಂದು ಹಿಂದೂ ಮಹಾಸಾಗರದ ನೇರ ಪ್ರವೇಶವನ್ನು ಹೊಂದಿರುವ ಏಕೈಕ ಬಂದರವಾಗಿದೆ. ಅಂದರೆ ನಮ್ಮ ಒಂದು ಭಾರತ ದೇಶವನ್ನು ನಾವು ಈ ಥರ ಪರಿಗಣನೆ ತೆಗೆದುಕೊಂಡ್ರೆ ಇಲ್ಲಿ ಒಂದು ಏನು ಹಿಂದೂ ಮಹಾಸಾಗರ ಇದೆಯಲ್ಲ, ಇಲ್ಲಿ ಹಿಂದೂ ಮಹಾಸಾಗರ ಇದೆ, ಇಲ್ಲಿ ಅರಬ್ಬಿ ಸಮುದ್ರ ಇದೆ. ಈ ಥರ ಭಾರತಕ್ಕೆ ಕನೆಕ್ಷನ್ ಮಾಡುವಂಥ ಒಂದು ಏಕೈಕ ಮಾರ್ಗ ಯಾವುದಂದ್ರೆ ನಾವು ಚಾಬಾರ್ ಬಂದರ ಅಂತ ಹೇಳ್ತೀವಿ. ಇನ್ನು ಇದು ಭಾರತವನ್ನು ಸಂಪರ್ಕಿಸುವ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಜಾಲದ ಒಂದು ಭಾಗ ಅಂತ ನಾವು ಹೇಳ್ತೀವಿ. ಎಷ್ಟೀಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಹೇಳ್ತಂದ್ರೆ, ಇತ್ತೀಚೆಗೆ ಯಾವ ರಾಜ್ಯವು ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಕರ್ನಾಟಕ. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗ್ರಾಮೀಣ ಯುವಕರ ಸಬಲೀಕರಣದ ಗುರಿಯನ್ನು ಹೊಂದಿರುವ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಸೇರಿದಂತೆ ಕಲ್ಯಾಣ ಕ್ರಮಗಳಿಗೆ ಚಾಲನೆಯನ್ನು ನೀಡಿರುವಂಥದ್ದು. ಸೊ ನಿಮ್ಮ ತಲೆಯಲ್ಲಿರಬೇಕು, ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ, ಈ ಒಂದು ಯೋಜನೆ ಚಾಲನೆ ನೀಡಿರುವಂಥ ರಾಜ್ಯ ಯಾವುದಪ್ಪ ಅಂತಾರೆ, ಕರ್ನಾಟಕ ಅಂತ ಹೇಳ್ತೀವಿ. ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ವರ್ಷ ಅಂದರೆ ಪ್ರತಿ 28,000 ಹಳ್ಳಿಗಳಲ್ಲಿ ಪ್ರತಿ ಗುಂಪಿಗೆ ಎಷ್ಟಪ್ಪ ಅಂದರೆ 51.5 ಲ್ಯಾಕ್ ಹಣದೊಂದಿಗೆ ಯುವಕರ ಸಹಸಹಾಯ ಗುಂಪುಗಳನ್ನು ರಚನೆ ಮಾಡಲಾಗುವಂಥದ್ದು. ನಂತರದಲ್ಲಿ ಈ ಯೋಜನೆಯು ಸುಮಾರು 5 ಲಕ್ಷ ಯುವಕರು ತಮ್ಮ ಸ್ವಸಹಾಯ ಸಂಘಗಳನ್ನು ಬ್ಯಾಂಕ್ಗಳು ಮತ್ತು ಮಾರುಕಟ್ಟೆಗಳೊಂದಿಗೆ ಜೋಡಿಸುವುದರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಸಬಲೀಕರಣಗೊಳಿಸುವಂಥ ಒಂದು ಗುರಿಯನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ಸ್ವಾಮಿ ವಿವೇಕಾನಂದ ಯಾವುದಪ್ಪ ಅಂದ್ರೆ ಯುವಶಕ್ತಿ ಕಾರ್ಯಕ್ರಮ ಜಾರಿಗೆ ತಂದಿರುವಂಥ ರಾಜ್ಯ ಯಾವುದಂದ್ರೆ ಕರ್ನಾಟಕ ಅಂತ ಹೇಳ್ತೀವಿ. ಅದು ಮೇನ್ಲಿ ಏನಂದರೆ ಒಂದು ಯುವಕರ ಸಹಸಹಾಯ ಗುಂಪುಗಳಿಗೆ ಮೇನ್ಲಿ ಫೋಕಸ್ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ಯಾವ ರೋಗವನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ಸ್ ಅಂತ ಘೋಷಣೆ ಮಾಡಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮಂಕಿ ಫಾಕ್ಸು. ಆಲ್ರೆಡಿ ಈ ಒಂದು ಮಂಕಿ ಫಾಕ್ಸ್ ಬಗ್ಗೆ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಮತ್ತು ನಮ್ಮ ನೋಟ್ಸ್ಗಳಲ್ಲಿ ಹಲವಾರು ಬಾರಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಆದ್ದರಿಂದಾಗಿ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಜಸ್ಟ್ ಇದರ ಬಗ್ಗೆ ಎಷ್ಟು ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೀವಿ. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿರಿ, ನೆಕ್ಸ್ಟ್ ಮೊದಲನೇ ಕೊಟ್ಟಿದ್ದಾರೆ. ಮೊದಲೇ ಪ್ರಶ್ನೆ ಏನು ಕೇಳಿದರೆ, 2021 ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯ ಅಸೆಂಬ್ಲಿ ಸಭೆಗಳನ್ನು ನಡೆಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇರಳ. ನಂತರ ಇತ್ತೀಚೆಗೆ ಪ್ರಾರಂಭಿಸಲಾದ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮನ್ನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ವಿದ್ಯುತ್ ಸಚಿವಾಲಯ. ನಂತರ ಸುದ್ದಿಯಲ್ಲಿ ಕಂಡುಬರುವ ಲಾಜಿಸ್ಟಿಕ್ಸ್ ಡೇಟಾ ಬ್ಯಾಂಕ್ ಯೋಜನೆಯು ಯಾವ ಸಚಿವಾಲಯದೊಂದಿಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಇನ್ನು ಭಾರತದಲ್ಲಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾದ ಲೋಕ್ಟಾಕ್ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್. ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿರೋ ಟೀಕೆ ಬೈ ಬಾಯ್.